ಎಸ್, ವೆಲ್ಕಮ್ ಟು ಮೈ ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್. ಸದ್ಯಕ್ಕೆ ನೀವು ನೋಡ್ತಾ ಇರುವುದು ಕನ್ನಡ ಮೀಡಿಯಾ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಷಯ ಅಂತ ಹೇಳಿದರೆ, ಸದ್ಯಕ್ಕೆಲ್ಲರೂ ಮನೆಯಲ್ಲಿ ಕೂತ್ಬಿಟ್ಟು ಸುಸ್ತಾಗಿದ್ದೀರ ಅನ್ಸ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಇಷ್ಟೊಂದು ಜೀವನದ ರಂಗದಲ್ಲಿ ಇಂತಹ ಒಂದು ಘಟನೆ ಸನ್ನಿವೇಶ ನೋಡಲಿಕ್ಕೆ ಇರಲಿಲ್ಲ, ಅಂತಹ ಒಂದು ಭಾವನೆ ನಮ್ಮಲ್ಲಿ ಇರಲಿಲ್ಲ, ಅಂತಹ ಒಂದು ಚಿಂತನೆ ಕೂಡ ನಮ್ಮಲ್ಲಿ ಇರಲಿಲ್ಲ. ಸೊ ಏನು ಮಾಡ್ತಾ ಇದ್ದೀರಂದ್ರೆ, ಇವಾಗ ಲಾಕ್ಡೌನಲ್ಲಿ ನಿದ್ದೆ ಮಾಡ್ತಾ ಇದ್ದೀರಾ, ಕೆಲವರು ಊಟ ಮಾಡ್ತಾ ಇದ್ದಿರ್ತಾರೆ. ಸೊ ಕೆಲವರು ಏನು ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಹಲವಾರು ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಇರ್ತಾರೆ. ಇನ್ನು ಕೆಲವರು ಊಟ ಮಾಡುತ್ತಾ ನಿದ್ದೆ ಮಾಡುತ್ತಾ ಸಮಯ ಕಾಲಹರಣ ಮಾಡುವವರು ಕೂಡ ಇದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಇವಾಗ ಏನಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸೊ ಲಾಕ್ಡೌನ್ ಇನ್ನು ಮುಂದುವರೆಯುತ್ತಾ ಎನ್ನುವ ಒಂದು ಸಂಶಯ ನಿಮ್ಮಲ್ಲಿ ಇರಬಹುದು. ಬಟ್ ಸಂಶಯ ಅದು ಒಂದು ರೋಗ, ಯಾವುದೇ ಕಾರಣಕ್ಕೂ ಸಂಶಯ ಇರಲಿಕ್ಕೆ ಬಾರದು. ಸಂಶಯ ಅಂತ ಹೇಳಿದರೆ ಮುಂದೆ ಏನಾಗಬಹುದು ಎಂಬ ಒಂದು ಆಲೋಚನೆ ಇರಬೇಕು, ಯಾವ ಸಂಶಯ ಒಂದು ಇರಲಿಕ್ಕೆ ಬಾರದು. ಸೊ ಇವನ್ನ ಯೋಚನೆ ಮಾಡ್ತಾ ಹೋಗ್ತಾ ಇರುವಾಗ ನಿಮಗೊಂದು ಕಲ್ಪನೆಗಳು ಮೂಡಿ ಬರುತ್ತದೆ. ಸರ್ಕಾರ ಇವಾಗ 100% ಲಾಸಲ್ಲಿ ಹೋಗ್ತಾ ಇದೆ. ಕಳೆದ ಸಲ PMTC ಅವರು ಸ್ಟ್ರೈಕ್ ಮಾಡಿದಾಗ ಒಂದು ದಿವಸಕ್ಕೆ ಎಷ್ಟೋ ಕೋಟಿಗಟ್ಟಲೆ ಲಾಸ್ ಆಗ್ತಿದೆ, ಎಷ್ಟೋ ಕೋಟಿಗಟ್ಟಲೆ ರುಪೀಸ್ ಸರ್ಕಾರಕ್ಕೆ ನಷ್ಟ ಆಗಿದೆ. ಅದೇ ಸಮಯದಲ್ಲಿ ಅದೇ ಸಮಯವನ್ನು ಇಟ್ಕೊಂಡು ಈ ಒಂದು ಲಾಕ್ಡೌನಿಗೆ ನೀವು ಕಂಪೇರ್ ಮಾಡಿದರೆ ಏನಾಗುತ್ತಂತ ಹೇಳಿದರೆ, ಸದ್ಯಕ್ಕೆ ಇವಾಗ ಸರ್ಕಾರ ನಷ್ಟದಲ್ಲಿದೆ. ಸೊ ಯಾವುದೇ ಕಾರಣಕ್ಕೂ ಲಾಕ್ಡೌನ್ ಮುಂದೆ ಹೋಗುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಕೆಲವೊಮ್ಮೆ ಮುಂದೆ ಹೋಗಲೂಬಹುದು, ಇಲ್ಲದಿದ್ದರೆ ಕೆಲವೊಂದು ಎಕ್ಸೆಪ್ಷನ್ಸ್ ಕೊಟ್ಬಿಟ್ಟು, ಮೀನ್ಸ್ ಒಂದು ಕಂಪನಿಯಲ್ಲಿ 50 ಜನ, ಇಲ್ಲ ಅಂದರೆ ಹಲವಾರು ರೀತಿ ನೀತಿಗಳನ್ನು ತೆಗೆದುಕೊಂಡು, ಹಲವಾರು ಕ್ರಮಾನುಗತವಾದ ಒಂದು ನಿಯಮವನ್ನು ತೆಗೆದುಕೊಂಡು ಅವರು ಒಂದು ಯೋಜನೆಯನ್ನು ನಿರೂಪಿಸುವ ಒಂದು ಸ್ಥಿತಿಗೆ ಬರಬಹುದು. ಅದು ಏನಂತ ಹೇಳಿದರೆ, ಈಗ ಒಂದು ಕಡೆ ಒಂದು ಕಂಪನಿಯಲ್ಲಿ 100 ಮಂದಿ ಇದ್ದರೆ ಅದನ್ನು ಅರ್ಧದಷ್ಟು ಇದು ಮಾಡಿಕೊಂಡು ಆದಮೇಲೆ ರೆಸ್ಟೋರೆಂಟ್ಗಳಲ್ಲಿ ಡೈನಿಂಗ್ಗಳನ್ನು ಸ್ಟಾಪ್ ಮಾಡಿ ಕೇವಲ ಪಾರ್ಸೆಲ್ಗಳನ್ನು ಕೊಡುತ್ತಾ ಯಾವುದೇ ಇದೇ ಸ್ಥಿತಿಯನ್ನು ಮುಂದೆ ಕೂಡ ಏನು ಮಾಡ್ತಾರೆ, ಇಂಪ್ಲಿಮೆಂಟ್ ಮಾಡ್ತಾರೆ. ಸೊ ಯಾಕೆಂದರೆ ಯಾರಿಗೂ ಇವಾಗ ಜಾಬ್ ಇಲ್ಲ, ಮನೆಯಲ್ಲಿ ಕೂತ್ಬಿಟ್ಟು ಏನು ಮಾಡೋದು, ಯಾಕಂದರೆ ಔಟ್ಸೈಡ್ ಹೋಗ್ಲಿಕ್ಕೆ ಗೊತ್ತಿಲ್ಲ, ಮನೆಯಲ್ಲೇ ಕೂತ್ಬಿಟ್ಟು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತಾರೆ. ಕೆಲವರಿಗಂತೂ ಕೂಲಿ ಕಾರ್ಮಿಕರಂತೂ ಹೇಳಿ ಸುಖ ಇಲ್ಲ, 1 ರೂಪಾಯಿಗೂ ಗತಿ ಇಲ್ಲದವರು ಕೂಡ ಇದ್ದಾರೆ. ಸೊ ಆ ಸಮಯದಲ್ಲಿ ಇದ್ದವರು ಇಲ್ಲದವರಿಗೆ ಏನು ಮಾಡಬೇಕು, ಸಹಾಯ ಮಾಡಬೇಕು. ಸೊ ಇವಾಗ ಲಾಕ್ಡೌನ್ ಮುಂದುವರೆಯಲಿಕ್ಕೆ ಕಾರಣ ಒಂದನೇದಾಗಿ, ಈಗ ಆಲ್ರೆಡಿ ಕೊರೋನಾ ಕೇಸಸ್ ಕಡಿಮೆ ಆಗ್ತಾ ಬಂದಿದೆ, ಇನ್ನೊಂದು ಕಡೆ ಕೊರೋನಾ ಕೇಸಸ್ ಹೆಚ್ಚಾಗ್ತಿದೆ, ಇನ್ನೊಂದು ಕಡೆ ಅದೇ ಸಮಯದಲ್ಲಿ ಗುಣಮುಖರಾಗಿ ಬರ್ತಾ ಇದ್ದಾರೆ. ಎರಡನೇದಾಗಿ, ಕೊರೋನಾ ಕಾರಣದಿಂದ ಇನ್ನೂ ಲಾಕ್ಡೌನ್ ಮುಂದೆ ಹೋಗ್ತಾ ಹೋದರೆ ಸರ್ಕಾರ ಏನಾಗುತ್ತೆ ಅಂತ ಹೇಳಿದರೆ, ನಷ್ಟದಲ್ಲಿ ಈಗ ಆಲ್ರೆಡಿ ತೇಳ್ತಾ ಇದೆ, ಇನ್ನೂ ತೇಳಿ ತೇಳಿ ಮುಳುಗಿ ಹೋಗೋ ಒಂದು ಸಂದರ್ಭ ಬರುತ್ತೆ. ಆ ಟೈಮಲ್ಲಿ ಏನು ಮಾಡ್ತೀರಾ, ನಮ್ಮ ಕಡೆಯಿಂದ ಅವರು ಟ್ಯಾಕ್ಸ್ ಹೆಚ್ಚು ವಸೂಲು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರ್ಕಾರಕ್ಕೆ ಇರೋದು ಎರಡೇ ದಾರಿ, ಒಂದನೇದಾಗಿ ಲಾಕ್ಡೌನನ್ನು ಬ್ರೇಕ್ ಮಾಡೋದು. ಬ್ರೇಕ್ ಮಾಡಿಬಿಟ್ಟು ಹಲವಾರು ನಿಯಮಗಳನ್ನು ತಂದುಬಿಟ್ಟು ಜನರ ಜೀವನ ಸುಖವಾಗಲು ಹಲವಾರು ನಿಯಮಗಳನ್ನು ನಿರೂಪಿಸಿಕೊಂಡು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಂಡು ಲಾಕ್ಡೌನ್ ಬ್ರೇಕ್ ಮಾಡೋದು. ಇಲ್ಲದೇ ಇದ್ದರೆ ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಹೇಳಿದೆ. ಸೊ ಬೇರೆ ಆಪ್ಷನ್ಸ್ ಸರ್ಕಾರಕ್ಕೆ ಇಲ್ಲ, ಇದೇ ಎರಡು ಆಪ್ಷನ್ಸ್ ಇರೋದು. ನೋಡುವ ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡುತ್ತಾ ಇನ್ನಷ್ಟು ವೀಡಿಯೋಗಳಿಗಾಗಿ ಮುಂದೆ ಬರುತ್ತೇನೆ. ಅಷ್ಟರವರೆಗೂ ಗುಡ್ ಬೈ.